ಯಾಕೋ ಏನೋ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮೊಬೈಲ್ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗೋಗ್ಬಿಟ್ಟಿದ್ರು. ತುಮಕೂರಿನ ಕೊರಡಗೆರೆಯಲ್ಲಿ ಕಾಂಗ್ರೆಸ್ ಜನಾಶೀರ್ವಾದ ಯಾತ್ರೆ ಇತ್ತು. ಈ ವೇಳೆ ಅದ್ಯಾರದ್ದೋ ಕಾಲ್ ಬರುತ್ತೆ, ಆಗ ಮೊಬೈಲ್ ಕಾಲ್ ರಿಸೀವ್ ಮಾಡಿಕೊಂಡಂತಹ ಸಿಎಂ ಸಿದ್ದರಾಮಯ್ಯ ವೇದಿಕೆಯಿಂದಲೇ ಎದ್ದು ಹೋದರು. ಹಾಗೆ ಮೊಬೈಲ್ ಸಂಭಾಷಣೆ ಮುಂದುವರೆಸಿದಂತಹ ಸಿಎಂ ಮುಂದೆ ವೇದಿಕೆಯಿಂದ ಕೆಳಗಿಳಿದು ಕಾರಿನತ್ತ ಬಂದರು. ಕಾರ್ನಲ್ಲಿ ಕುಳಿತುಕೊಂಡ್ರು, ಮೊಬೈಲ್ನಲ್ಲೇ ಮುಳುಗಿದ್ರು. ಮೋದಿ ಅವರ ಮೋದಿಗೆ ನಾವು ಜನರೆಲ್ಲರೂ ಕೂಡ ದೇಶದ ಜನರು ಬೆರಗಾದ್ರು. ಎಸ್ಸಿ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್. ಮಹಾಂತೇಶ್, ಸಿಎಂ ಸಿದ್ದರಾಮಯ್ಯನವರು ವೇದಿಕೆಯಲ್ಲಿ ಸಾಮಾನ್ಯವಾಗಿ ನಿದ್ದೆ ಮಾಡೋದು ನೋಡ್ತೀವಿ, ಆದ್ರೆ ಈ ಬಾರಿ ಮೊಬೈಲ್ ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರು, ಏನ್ ಕಾರಣ ಅಂತ? ಶಿಲ್ಪಾ, ಏನು ಇವತ್ತು ಪ್ರಮುಖವಾಗಿ ತುಮಕೂರಿನ ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಜನಾಶೀರ್ವಾದ ಯಾತ್ರೆಯನ್ನ ಏನು ಕೈಗೊಳ್ಳಾಯ್ತು, ಅದು ಸಾಕಷ್ಟು ಏನು ಕುತೂಹಲ ಮೂಡಿಸಿದಂತಹ ಒಂದು ಕಾರ್ಯಕ್ರಮ ಇದಾಯ್ತು. ಯಾಕೆಂದ್ರೆ ಪರಮೇಶ್ವರ್ ಅವರು ಸ್ಪರ್ಧಿಸುವಂತಹ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ಸಿಎಂ ಬಂದು ಪ್ರಚಾರವನ್ನ ಮಾಡುವಂತ ಇವತ್ತಿನ ಒಂದು ಕಾರ್ಯಕ್ರಮ ಇದಾಗಿತ್ತು. ಏನು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಇತರ ಏನು ಕಾಂಗ್ರೆಸ್ ನ ಮುಖಂಡರು ಎಲ್ಲರೂ ಕೂಡ ಏನು ಉಪಸ್ಥಿತರಿದ್ರು. ಆದ್ರೆ ಸಿಎಂ ಏನು ಈ ನಡುವೆ ಏನು ಅವರು ಸಾಕಷ್ಟು ಮೊಬೈಲ್ ನಲ್ಲಿ ಬ್ಯುಸಿ ಆಗಿದ್ದು ಮತ್ತೆ ಕರೆಗಳನ್ನು ಸ್ವೀಕರಿಸಿ ಮಾತಾಡಿದ್ದು ಕಂಡ್ಬಂತು. ಪ್ರಮುಖವಾಗಿ ಅವರು ಏನು ಹೆಲಿಪ್ಯಾಡ್ ನಲ್ಲಿ ಇಳಿದು ಬಂದಂತ ಸಂದರ್ಭದಲ್ಲೂ ಕೂಡ ಸುಮಾರು 5 ನಿಮಿಷಗಳ ಕಾಲ ಮೊಬೈಲ್ ನಲ್ಲಿ ಮಾತಾಡ್ತಿದ್ದು ಏನು ಕಂಡ್ಬಂತು. 5 ನಿಮಿಷಗಳವರೆಗೂ ಕೂಡ ಮಾತನ್ನ ಮುಗಿಸಿದ ನಂತರ ವೇದಿಕೆಯಲ್ಲಿ ಬಂದಂತ ಸಂದರ್ಭದಲ್ಲೂ ಕೂಡ ವೇದಿಕೆ ಮಧ್ಯದಲ್ಲಿ ಮತ್ತೆ ಅವರಿಗೆ ಒಂದು ಫೋನ್ ಕರೆ ಬಂತು. ಆ ಕರೆಯನ್ನ ಸ್ವೀಕರಿಸಿ ಸೀದಾ ವೇದಿಕೆಯಿಂದ ಕೆಳಗಿಳಿದಂತಹ ಸಿಎಂ ಅಲ್ಲಿರುವಂತಹ ಏನು ಧ್ವನಿವರ್ಧಕದ ಸಮಸ್ಯೆ ಆಗುತ್ತೆ ಅಂತೇಳಿ ನೇರವಾಗಿ ಅವರ ಕಾರಣಗಳಿಗೆ ಕುಳಿತು ಸುಮಾರು 5-10 ನಿಮಿಷಗಳ ಕಾಲ ಏನು ಮಾತಾಡಿದ್ರು. ಇದೊಂದು ಏನು ಅಲ್ಲಿದ್ದಂತಹ ಜನರೆಲ್ಲರೂ ಕೂಡ ಸಾಕಷ್ಟು ಕುತೂಹಲ ಏನು ಮೂಡಿಸ್ತು. ಯಾಕೆಂದ್ರೆ ಸಿಎಂ ವೇದಿಕೆ ಮಧ್ಯದಲ್ಲಿ ಕಾರ್ಯಕ್ರಮದ ಮಧ್ಯದಲ್ಲಿ ಬಿಟ್ಟು ಕೆಳಗಿಳಿದ್ರು, ಆ ನಂತರ ಯಾಕೆ ಒಂದು ಕುತೂಹಲಕಾರಿಯಾಗಿ ಮಾತಾಡಿದ್ರು ಅನ್ನೋದು ಕೂಡ ಏನು ಕುತೂಹಲವಾಗಿ ಉಳಿದಿರುವಂತದ್ದು. ಶಿಲ್ಪಾ, ಥ್ಯಾಂಕ್ ಯು ಮಹಾಂತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.